ನಮಸ್ಕಾರ, ನಾನು ಬಿ ಎಂ ಭಟ್, ಸಿಪಿಎಂ ಮುಖಂಡ. ಜನರನ್ನು ಸುಳ್ಳುಗಳಿಂದ ಮೂರ್ಖರನ್ನಾಗಿಸಬಹುದು ಅಥವಾ ಜನರು ಸುಳ್ಳುಗಳಿಂದ ಮೂರ್ಖರಾಗ್ತಾರೆ ಅಂತ ಹೇಳುವಂಥದ್ದು ಈ ದೇಶದ ದೊಡ್ಡ ದುರಂತ. ಮಾತ್ರ ಅಲ್ಲ, ಜನರನ್ನು ಮೂರ್ಖರನ್ನಾಗಿಸಬಹುದು ಅಂತೇಳಿ ದೊಡ್ಡ ದೊಡ್ಡ ಟಿವಿಗಳು ಘಂಟಾಘೋಷವಾಗಿ ಹೇಳ್ತಾ ಇರೋದು ಇವತ್ತು ಮತ್ತೊಂದು ದೊಡ್ಡ ದುರಂತ. ಇವತ್ತು ಅಧಿಕಾರ ಪಡೆಯಲಿಕ್ಕೆ, ಅಧಿಕಾರ ಉಳಿಸಲಿಕ್ಕೆ, ದೇಶದ ಲೂಟಿ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸುಳ್ಳುಗಳ ಸೃಷ್ಟಿ ಮಾಡಿ ಸುಳ್ಳುಗಳಿಂದಲೇ ಜನರನ್ನು ಮೂರ್ಖರನ್ನಾಗಿಸಿ, ಅದು ರಾಜಕೀಯದ ದುರ್ನರಗಳಿರ್ಬೋದು ಅಥವಾ ಮಾಧ್ಯಮ ರಂಗಗಳಿರ್ಬೋದು, ಈ ಮೂರ್ಖತೆಯನ್ನು ತಂದು ದೇಶವನ್ನು ನಡೆಸುವಂತಹ ದುರಂತ ನಮ್ಮ ಎದುರಿಗಿದೆ. ಈ ರೀತಿ ಜನವಿರೋಧಿಯಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವರ ಹಿತರಕ್ಷಕರಾಗಿ ಬೆಲೆ ಏರಿಕೆ ಮಾಡುತ್ತಾ, ಕಾರ್ಮಿಕ ಕಾನೂನುಗಳನ್ನು, ರೈತರ ಹಕ್ಕುಗಳನ್ನು ದಮನ ಮಾಡುತ್ತಾ ಮುನ್ನಡೆಯುವಂತಹ ಸರ್ಕಾರ ಇವತ್ತು ಸುಳ್ಳುಗಳ ಮೂಲಕ ಜನರನ್ನು ಮೂರ್ಖನಾಗಿಸುತ್ತಾನೆ ಎಂಬುದು ಬರ್ತಾ ಇದೆ. ಈ ಸತ್ಯ ಗೊತ್ತಿದ್ದರೂ ಕೂಡ ಮಾಧ್ಯಮ ರಂಗದವರು ಕೂಡ ಈ ಸುಳ್ಳುಗಳನ್ನೇ ಪ್ರಚಾರ ಮಾಡಿ ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಅದೆಷ್ಟು ಸಹಕಾರ ಸಾಧ್ಯ ಉಂಟು ಅಷ್ಟು ಕೊಡ್ತಾ ಇದ್ದದ್ದು ಈಗ ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೇವೆ ನಾವು. ಇದನ್ನು ಇವತ್ತು ಪವರ್ ಟಿವಿಯವರು ಬಹಿರಂಗಪಡಿಸಿದ್ದಾರೆ. ಜನರನ್ನು ಸುಳ್ಳುಗಳಿಂದ ಮೂರ್ಖರನ್ನಾಗಿಸ್ಲಿಕ್ಕೆ ಆಗ್ತದೆ, ಆ ಮೂರ್ಖರ ನಡುವೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳೋದನ್ನು ಪವರ್ ಟಿವಿ ಸಾಬೀತುಪಡಿಸಿದೆ ತನ್ನ ಹೇಳಿಕೆ ಮೂಲಕ ಹಾಗೂ ತನ್ನ ನಡೆಯ ಮೂಲಕ. ಈಗ ನಮಗೆ ಒಂದು ಸ್ಪಷ್ಟ ಗೊತ್ತಿರಬೇಕು, ಯಾವುದೇ ರೀತಿಯಲ್ಲಿ ಸುಳ್ಳುಗಳು ಜನರ ಬದುಕಿನ ಮೇಲೆ ದಾಳಿ ಆಗುವಂತಾಗಬಾರದು, ಜನರ ದೇಶದ ಅಭಿವೃದ್ಧಿಗೆ ತಡೆ ಆಗುವಂತದ್ದಾಗಬಾರದು, ದೇಶವನ್ನು ನಾಶ ಮಾಡುವ ಸುಳ್ಳುಗಳನ್ನು ನಂಬುವಂತೆ ಮಾಡಬಾರದು. ಜೊತೆಗೆ ನ್ಯಾಯಕ್ಕಾಗಿ ನಡೆಯುವ ಹೋರಾಟವನ್ನು ತಡೆಯಲಿಕ್ಕೆ ಕೂಡ ಈ ಸುಳ್ಳುಗಳ ಪ್ರಚಾರ ಬರಬಾರದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಈಗ ಈ ಸೌಜನ್ಯದ ಹೋರಾಟದಲ್ಲಿ ನಮ್ಮೆಲ್ಲರಿಗೂ ಇರುವಂತದ್ದೊಂದೇ, ಸೌಜನ್ಯಳಂತ ಪುಟ್ಟ ಹುಡುಗಿಗೆ ಅನ್ಯಾಯ ಮಾಡಿದವರು ಯಾರು, ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು, ಅದನ್ನು ಪತ್ತೆಗಾಗಿ ನಾವು ಹೋರಾಟ ಮಾಡುತ್ತಿರೋದು ಸ್ವಾಮಿ, ಅದರ ಬಗ್ಗೆ ಕಾಳಜಿ ಇಲ್ಲದಂತ ರೀತಿಯಲ್ಲಿ ಯಾರ್ಯಾರನ್ನು ಪಾಪ ಅವರು ಅನುಮಾನ ವ್ಯಕ್ತಪಡಿಸಿದ ವ್ಯಕ್ತಿಗಳನ್ನು ನಿರಾಪರಾಧಿಗಳನ್ನು ಸಾಬೀತು ಮಾಡಲಿಕ್ಕೆ ಟಿವಿಯ ಎಲ್ಲಾ ಸಮಯಗಳನ್ನು ವ್ಯರ್ಥ ಮಾಡುವಂತ ರಾಕೇಶ್ ಶೆಟ್ಟಿ ಅವರ ನಡುವೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಈ ಹೋರಾಟಗಾರರನ್ನು ಅನುಮಾನದಿಂದ ಕಾಣುವ ರೀತಿಯಲ್ಲಿ ಕೆಲವರು ದೊಡ್ಡ ದೊಡ್ಡ ಬುದ್ಧಿಜೀವಿಗಳು, ನಾವು ದೊಡ್ಡ ಪ್ರಭಾವಿಗಳು ಅಂತ ಹೇಳುವವರು ಫೋನಲ್ಲಿ ಮಾತಾಡೋದು ಬೇರೆ. ಈ ರೀತಿಯಲ್ಲಿ ಇವತ್ತು ಸೌಜನ್ಯಳ ವಿರುದ್ಧವಾಗಿ ಸೌಜನ್ಯಳಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳನ್ನು ನಾವು ಖಂಡಿಸಬೇಕಾಗಿದೆ. ನ್ಯಾಯಯುತವಾಗಿ ಹೋರಾಟ ಮಾಡುವವರನ್ನು ಗೌರವಿಸಿದ್ರಿಗೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ ಇಲ್ವ ಅದನ್ನು ಹೇಳಿ, ನ್ಯಾಯ ಸಿಗ್ಲಿಲ್ಲ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನ್ಯಾಯ ಸಿಗ್ಲಿ, ನಿಜವಾದ ಆರೋಪಿ ಪತ್ತೆಯಾಗ್ಲಿ, ಅವರನ್ನು ಬಂಧನಾಗ್ಲಿ, ಮತ್ತೆ ಯಾರ ಮೇಲೆ ಕೂಡ ನಿರಪರಾಧಿತ್ವದ ಸಾಬೀತುಪಡಿಸುವ ಕೆಲಸದ ಅಗತ್ಯ ಇಲ್ಲಲ್ಲ. ಆ ಕೆಲಸ ಮಾಡೋದು ಬಿಟ್ಟು ಈಗ ಮೊದಲು ಅದು ಕೆಲಸ, ಸೌಜನ್ಯ ನ್ಯಾಯದ ಹೋರಾಟ ಬೇಡ. ಈ ರೀತಿ ಮಾಡುವಂತ ದುರಂತ ತೊಂದರೆ ಆಗಿದೆ. ಆದ್ರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೌಜನ್ಯಳ ವಿಚಾರ ಬಗ್ಗೆ ಗಮನ ಕೊಡದೆ ಯಾರ್ಯಾರು ಏನೇನು ಅನುಮಾನ ಹೇಳ್ತಾರೆ ಅವರನ್ನು ನಿರಪರಾಧಿತ್ವಕ್ಕೆ ಹೊರಡಿದ್ದಾರೆ. ಆದ್ರೆ ದೇಶದ ಬಹುಸಂಖ್ಯಾತ ಬಡ ಜನರು, ಮಧ್ಯಮ ವರ್ಗ ಜನರು, ಸಾಮಾನ್ಯ ಜನರು ಸೌಜನ್ಯಳಿಗೆ ಆದ ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗಬೇಕು, ಆ ಆರೋಪಿಗಳು ಪತ್ತೆ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳೋ ಭಾವನೆ ನಿಂತಿದ್ದಾರೆ. ನಮಗೆ ಗೊತ್ತಿಲ್ಲ ಯಾರು ಆರೋಪಿಗಳು, ಗೊತ್ತಿದ್ರೆ ಜನರ ಕಿಚ್ಚು ರೊಚ್ಚು ಯಾವ ರೀತಿ ಹೋಗ್ತಿತ್ತು ಅಂತೇಳಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಕಾರಣ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಹೋರಾಟವನ್ನು ದಮನ ಮಾಡುವ ರೀತಿಯಲ್ಲಿ, ಆ ಹೋರಾಟದ ಬಗ್ಗೆ ಕೆಟ್ಟ ಶಬ್ದಗಳಿಂದ ಮಾತಾಡುವಂತ ಯಾರೇ ಆಗಿರಲಿ, ಅವರು ಈ ದೇಶದ ಕಾನೂನುಗಳ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಈ ಸೌಜನ್ಯಳಂತ ಪುಟ್ಟ ಹುಡುಗಿಗೆ ನ್ಯಾಯ ಸಿಗುವ ವಿರೋಧಿಗಳು ಎಂಬುದನ್ನು ಪರಿಗಣಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲಾ ಜನರು ಕೂಡ ಇಂತಹ ಮಾತುಗಳಿಗೆ ಬಲಿಯಾಗದಿರಿ. ದೇಶವನ್ನೇ ಸುಳ್ಳುಗಳಿಂದ ಹೆಣೆದು ನಾಶ ಮಾಡುವಂತ ಜನರು ಇವತ್ತು ಇದ್ದಾರೆ. ಅದರ ನಡುವೆ ನ್ಯಾಯಯುತ ಹೋರಾಟಕ್ಕೂ ತಡೆ ಮಾಡುವಂತ ಜನರು ಬರ್ತಾ ಇದ್ದಾರೆ. ಯಾವುದಕ್ಕೂ ಎದೆಗುಂತದೆ, ನಾವು ಮುನ್ನಡೆಯೋಣ, ಹೋರಾಟದ ದಾರಿ ಹಿಡಿಯೋಣ. ಸುಳ್ಳುಗಳು ಎಲ್ಲೇ ಆಗಿರಲಿ, ಅದು ದೇಶದ ರಾಜಕೀಯ ಆಗಿರಲಿ, ಸ್ಥಳೀಯ ರಾಜಕೀಯ ಆಗಿರಲಿ, ದೇಶ ಮಟ್ಟದ ನ್ಯಾಯ ಆಗಿರಲಿ, ಸೌಜನ್ಯಳಂತ ಪುಟ್ಟ ಹುಡುಗಿ ನ್ಯಾಯ ಆಗಿರಲಿ, ಎಲ್ಲವೂ ಒಂದೇ ರೀತಿ ಸುಳ್ಳುಗಳನ್ನು
ದೂಡಿ ಹಾಕಿ ಸುಳ್ಳುಗಳನ್ನು ಮೆಟ್ಟಿ ನಿಂತು ನಾವು ನ್ಯಾಯದತ್ತ ಸಾಗುವ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.